ಧನುಜನ ಪೆಣನ ಬಂಡಿಯ ಹಿಂದೆ ಬಂಧಿಸಿ ಕೊಂದು ಧನುಜನ ಪೆಣನ ಬಂಡಿಯ ಹಿಂದೆ ಬಂಧಿಸಿ ಪುರದ ಬಾಹೆಗೆ ತಂದು ಬಿಟ್ಟನು ಪುರದ ಬಾಹೆಗೆ ತಂದು ಬಿಟ್ಟನು ತನ ತನಗೆ ಜನಜಾಲ ಜೋಡಿಯಲಿ ಬಂದು ಕಂಡುದು ಹೆಣನ ಭೂಸುರರಿಂದ ಧನ್ಯರು ಭೂಸುರರಿಂದ ಧನ್ಯರು ವಿಪ್ರಜಾತಿಗೆ ಸಂದುದು ವಿಪ್ರಜಾತಿಗೆ ಸಂದುದು ಇನ್ನಗ್ಗಳಿಕೆಯೋ ವಿಪ್ರಜಾತಿಗೆ ಸಂದುದು ಇನ್ನಗ್ಗಳಿಕೆಯೋ ಎಂದುದು ನೆರೆದ ಪೌರಜನ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಕುಮಾರವ್ಯಾಸ ಭಾರತದ ಆದಿ ಪರ್ವದಲ್ಲಿ ಬಕಾಸುರನ ವಧೆಯ ಸಂದರ್ಭಕ್ಕೆ ನಾವು ಬರ್ತಾ ಇದ್ದೇವೆ. 37ನೇ ಪದ್ಯದಲ್ಲಿ 10ನೇ ಸಂಧಿಯಲ್ಲಿ ಕೊಂದು ಧನುಜನ ಹೆಣನ ಬಂಡಿಯ ಹಿಂದೆ ಬಂಧಿಸಿ. ತೂಕದಲ್ಲಿ ಏನು ಕಡಿಮೆ ಆಗೋದೇ ಇಲ್ಲ, ಎಷ್ಟೆಷ್ಟು ಆಹಾರ ಹೋಗಿತ್ತು ಅಷ್ಟು ಗಾತ್ರದ ರಾಕ್ಷಸ ಇದ್ನಲ್ಲ ಅಲ್ಲಿ, ಅವನನ್ನ ಕೊಂದುಬಿಟ್ಟು ಆ ಹೆಣವನ್ನ ಗಾಡಿಗೆ ಕಟ್ಕೊಂಡು ಬರ್ತಾನೆ. ಊರಿನಲ್ಲಿ ಮೆರವಣಿಗೆಗೆ ಇಡಬೇಕು ಅಂತ ಅವನ ಉದ್ದೇಶ, ಹಾಗೆ ಕಟ್ಕೊಂಡು ಬರ್ತಾನೆ. ಪುರದ ಬಾಹೆಗೆ ತಂದು ಬಿಟ್ಟನು, ಊರಿನ ಬಾಗಿಲಲ್ಲಿ ಹೆಬ್ಬಾಗಿಲಲ್ಲಿ ಯಾವಾಗಲೂ ಕೂಡ ನೇತಾಕ್ಬಿಟ್ರೆ ಅದು ಉಳಿದವರಿಗೆಲ್ಲ ಒಂದು ಸೂಚನೆ ಇದ್ದಾಗೆ. ಮಹಮ್ಮದ್ ಬಿನ್ ತೊಗಲಕ್ ಈ ಕ್ರೌರ್ಯವನ್ನ ಮಾಡಿ ಜನಗಳನ್ನು ಹೆದರಿಸ್ತಾ ಇದ್ದ ಅನ್ನೋ ಮಾತು ಬರ್ತದೆ. ಜನ ತನ ತನಗೆ ಜನಜಾಲ ಜೋಡಿಯಲಿ ಗುಂಪು ಗುಂಪಾಗಿ ಅವರು ಆಶ್ಚರ್ಯ ಆಗೋಯ್ತು, ಈ ಬ್ರಾಹ್ಮಣ ಸತ್ತ ಅನ್ಕೊಂಡಿದ್ರಲ್ಲ, ಈ ಸುದ್ದಿ ಕೇಳ್ಬಿಟ್ಟು ಬಂದು ಕಂಡುದು ಹೆಣನ. ಆ ಹೆಣದ ದರ್ಶನ ಮಾಡ್ತಾರೆ ಅವರು. ಅವ್ರು ನೋಡ್ಬೇಕಲ್ಲ ರಾಕ್ಷಸ, ಅನೇಕರು ನೋಡೇ ಇಲ್ಲ, ಯಾಕೆಂದ್ರೆ ಅವನ ಹೆಸರು ಕೇಳಿದ್ರೇನೆ ಹೆದರ್ಕೊಳ್ತಾ ಇದ್ರು. ಮಕ್ಕಳನ್ನೆಲ್ಲ ಬಕಾಸನ ಹಿಡ್ಕೊಡ್ತೀನಿ ಅಂತಂದ್ರೆ ಅವ್ರು ಹೆದರ್ಕೊಳ್ತಾ ಇದ್ರು ಮಕ್ಕಳು. ಆ ರೀತಿಲಿ ಇದ್ದವರು ಇವರು ಬಂದು ಕಂಡುದು ಹೆಣನ. ಜನ ಬರ್ತಾರೆ, ಹೆಣವನ್ನ ನೋಡ್ತಾರೆ. ಇನ್ನೊಂದವರ ಒಂದು ಗರಿಗರೆ ಒಂದು ರೆಕ್ಕೆ ಮೂಡಿದ ಪ್ರಕರಣ ಅಂತಂದ್ರೆ, ಬ್ರಾಹ್ಮಣರಲ್ಲಿ ಒಬ್ಬ ಇವನನ್ನ ಕೊಂದು ಬಿಟ್ಟನಲ್ಲ ರಾಕ್ಷಸನನ್ನ. ಇದುವರೆಗೆ ಬ್ರಾಹ್ಮಣರ ಬಗ್ಗೆ ಒಂದು ಅಪಪ್ರತೆ ಇದೆ, ಇವರು ಏನು ಮಾಡಲಾರರು ಅಂತ ಹೇಳ್ಬಿಟ್ಟು ಏನ್ ಹೀಗ್ ಮಾಡ್ತಾ ಇದ್ದಾನೆ. ವಿಪ್ರಜಾತಿಗೆ ಸಂದುದು ಇನ್ನ ಅಗ್ಗಳಿಕೆ, ಭೂಸುರರು ಧನ್ಯರು, ಇನ್ಮೇಲೆ ಯಾರು ನಮ್ಮನ್ನು ಅನ್ನೋ ಹಂಗಿಲ್ಲ, ನಮ್ಮಲ್ಲಿ ರಾಕ್ಷಸರನ್ನ ಕೊಲ್ಲುವ ಶಕ್ತಿ ಕೂಡ ಆವಿರ್ಭಾವ ಆಗಿದೆ ಎಂಬ ಒಂದು ಹೊಸ ಜಂಬದಿಂದ ಅವರಿಗೆ ಗೊತ್ತಿಲ್ಲ ಇವೆಲ್ಲ. ಹಾಗೆ ನೆರೆದ ಪೌರಜನ ಸಂಭ್ರಮ ಪಟ್ರು. ಈ ಅಮಾನುಷ ಶಕ್ತಿ ಅಮರರ ರಾಯಗೆ ಅಳವಲ್ಲೆಂದು, ಈ ಅಮಾನುಷ ಶಕ್ತಿ ಅಮರರ ರಾಯಗೆ ಅಳವಲ್ಲೆಂದು ವಿಪ್ರನಿಕಾಯಕಿದು ಸಾಮಾನ್ಯವೇ ಎಂದು, ವಿಪ್ರನಿಕಾಯಕಿದು ಸಾಮಾನ್ಯವೇ ಎಂದು ನಮ್ಮ ಅಗ್ರಹಾರದಲ್ಲಿ ಕಾಯ್ದವರು ಇವರೆಂದು, ನಮ್ಮ ಅಗ್ರಹಾರದಲ್ಲಿ ಕಾಯ್ದವರು ಇವರೆಂದು ವಿಪುಲ ಶ್ರೇಯ ಪದ್ಮಜ ಸೋಮಧರ ನಾರಾಯಣರು ಕೊಡಲೆಂದು, ವಿಪುಲ ಶ್ರೇಯ ಪದ್ಮಜ ಸೋಮಧರ ನಾರಾಯಣರು ಕೊಡಲೆಂದು ಹರಸಿತು ಭೂಸುರ ವ್ರಾತ, ಹರಸಿತು ಭೂಸುರ ವ್ರಾತ. ಭೀಮನ ಶಕ್ತಿಯನ್ನ ಕೊಂಡಾಡುವಂತ ಒಂದು ಪದ್ಯ ಇದು.
ಅದು ಮುಕ್ತ ಕಂಠದಿಂದ ಬ್ರಾಹ್ಮಣರು ಕೇಳಬೇಕೆ ವೇದೋಕ್ತ ಮಂತ್ರಗಳಿಂದ ಬೇಕಾದ್ರೆ ಹೇಳಬಲ್ರು ಇಲ್ಲಿ ಹರಸ್ತಾ ಇದ್ದಾರೆ ಏನಂತ ಮೆಚ್ಚಿಕೊಳ್ತಾ ಇದ್ದಾರೆ ಈ ಅಮಾನುಷ ಶಕ್ತಿ ಅಮರರ ರಾಯಗಳವಲ್ಲ ನೋಡಿ ನಾವು ಬೇಕಾದಷ್ಟು ಪುರಾಣ ಓದಿದ್ದೀವಿ ದೇವೇಂದ್ರನೇ ಕೂಡ ಇಂತಹ ಶಕ್ತಿ ಇಲ್ಲ ಈ ರಾಕ್ಷಸನನ್ನ ಕೊಲ್ಲುವ ಅದು ಒಂಟಿಯಾಗಿ ಹೋಗಿ ಕೊಂದು ಈ ರೀತಿಯಲ್ಲಿ ನೇತು ಹಾಕುವ ಅಮಾನುಷ ಶಕ್ತಿ ಇವನಿಗೆ ಅಮರರ ರಾಯಗಳವಲ್ಲ ದೇವೇಂದ್ರನಿಗೆ ಸಾಧ್ಯ ಇಲ್ಲ ಇನ್ನು ವಿಪ್ರ ನಿಕಾಯಕಿದು ಸಾಮಾನ್ಯವೇ ಅಂದ್ರೆ ಇವರು ಬ್ರಾಹ್ಮಣರಲ್ಲ ಅನ್ನೋ ಅನುಮಾನ ಬಂದ್ಬಿಡುತ್ತೆ ಅವರಿಗೆ ಇನ್ನು ಬ್ರಾಹ್ಮಣರಿಗೆ ನಿಕಾಯ ಅಂದ್ರೆ ಸಮೂಹ ವಿಪ್ರ ನಿಕಾಯಕ್ಕೆ ಬ್ರಾಹ್ಮಣರಿಗೆ ಇದು ಸಾಧ್ಯವೇ ಹೋಗ್ಲಿ ಒಂದು ಕೆಲಸ ಮಾಡಿದ್ರು ಇವರು ನಮ್ಮ ಅಗ್ರಹಾರದಲ್ಲಿ ಕಾಯಿದರು ಇವರು ಎಂದು ಏನಂತ ಹೊಗಳ್ತಾ ಇದ್ದಾರೆ ನಮ್ಮ ಇಡೀ ಅಗ್ರಹಾರದ ಮರ್ಯಾದೆಯನ್ನ ಕಾಪಾಡಿದ್ರು ದಿನಕ್ಕೆ ಒಬ್ಬೊಬ್ಬನ ವಧೆ ಆಗೋದನ್ನ ತಪ್ಪಿಸಿದ್ರು ಈ ಒಂದು ರೀತಿ ದೌರ್ಜನ್ಯಕ್ಕೆ ಮಂಗಳವನ್ನ ಹಾಡಿದ್ರು ಆದ್ದರಿಂದ ವಿಪುಲ ಶ್ರೇಯ ಮಂಗಳ ಅಂತ ಶ್ರೇಯ ಅಂದ್ರೆ ಶ್ರೇಯಸ್ಸನ್ನ ಬಹಳ ಒಳ್ಳೆಯದನ್ನ ಇವರಿಗೆ ಮಾಡಲಿ ಯಾರ್ಯಾರು ಪದ್ಮಜ ಸೋಮಧರ ನಾರಾಯಣರು ತ್ರಿಮೂರ್ತಿಗಳು ಪದ್ಮಜ ಬ್ರಹ್ಮ ಸೋಮಧರ ಚಂದ್ರಶೇಖರನಾದ ಶಿವ ಮತ್ತು ನಾರಾಯಣರು ಇವರೆಲ್ಲ ಅಂದ್ರೆ ಎಲ್ಲ ದೇವತೆಗಳು ಸೇರಿ ಇವರಿಗೆ ಒಳ್ಳೆಯದನ್ನ ಮಾಡಲಿ ಮಂಗಳವನ್ನುಂಟು ಮಾಡಲಿ ಅಂತ ಹೇಳಿ ಹರಸಿತು ಕೊಂಡಾಡೋದಷ್ಟೇ ಅಲ್ಲ ಆಶೀರ್ವಾದ ಪೂರ್ವಕವಾಗಿ ಇಂತಹ ಮಂಗಳ ಕಾರ್ಯವನ್ನು ಮಾಡಿ ಊರಿನ ಮಾನವನ್ನು ಕಾಪಾಡಿದ ಭೀಮನ ಪರಾಕ್ರಮವನ್ನು ಅವರು ಮುಕ್ತ ಕಂಠದಿಂದ ಕೊಂಡಾಡಿದರು.